ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಎಲ್ಲ ಉದ್ಯಮಗಳಲ್ಲಿ ಶೇಕಡ 100%-100% ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಯಾಕೆ ನಮ್ಮ ಕರ್ನಾಟಕಕ್ಕೆ ಬರುವಂತ ಎಲ್ಲ ಉದ್ಯಮಗಳಲ್ಲಿ ನಾವು ಕರ್ನಾಟಕ ಸರ್ಕಾರ ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತೆ, ಭೂಮಿ ಕೊಡುತ್ತೆ, ಹಾಗೆ ರಿಯಾಯಿತಿ ದರದಲ್ಲಿ ಭೂಮಿ ಕೊಡೋದು ಒಂದ್ ಕಡೆ ಆದ್ರೆ ಅವರಿಗೆ ಟ್ಯಾಕ್ಸ್ ಫ್ರೀ ಕೊಡುತ್ತೆ, 16 ವರ್ಷ ಟ್ಯಾಕ್ಸ್ ಫ್ರೀ ಕೊಡುತ್ತೆ. ಈ ತರದ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಳ್ಳುವಂತ ಈ ರಾಜ್ಯಕ್ಕೆ ಬರುವ ಉದ್ಯಮಗಳಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡದೆ ಉದ್ಯಮಿಗಳು ಈ ನೆಲದ ಮಕ್ಕಳಿಗೆ ವಂಚನೆ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಯಾಕೆಂದ್ರೆ 48 ವರ್ಷದ ಹಿಂದೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂತ ರಾಮಕೃಷ್ಣ ಹೆಗಡೆ ಅವರು ಒಂದು ಸಮಿತಿಯನ್ನ ಮಾಡಿ ಒಂದು ವರದಿಯನ್ನ ತರಿಸಿಕೊಂಡಿದ್ರು. ಆದ್ರೆ ಆ ವರದಿ ಇವತ್ತವರೆಗೂ ಜಾರಿಗೆ ಆಗ್ಲಿಲ್ಲ. ಈಗೇನಾಗಿದೆ, ಕರ್ನಾಟಕದಲ್ಲಿರುವಂತ ಬಹುತೇಕ ಉದ್ಯಮದಲ್ಲಿ ಎಲ್ಲ ಉತ್ತರದ ಭಾರತೀಯವರು ಹಿಂದಿ ಮಾತಾಡುವಂತ ರಾಜ್ಯಗಳಿಂದ ಬಂದು ನಮ್ಮ ಎಲ್ಲ ಕನ್ನಡಿಗರ ಉದ್ಯೋಗವನ್ನ ಅವರು ಕಿತ್ಕೊಳ್ತಾರೆ. ಕನ್ನಡಿಗರಿಗೆ ವಂಚನೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಕನ್ನಡಿಗರ ಕೂಗು ಏನಪ್ಪ ಅನ್ನೋದಾದ್ರೆ ಕನ್ನಡದ ಮಕ್ಕಳಿಗೆ ಉದ್ಯೋಗ ವಂಚನೆ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ KRV ಇವತ್ತು ಬೃಹತ್ ಮಟ್ಟದಲ್ಲಿ 31 ಜಿಲ್ಲೆ 31 ಡಿಸ್ಟ್ರಿಕ್ಟ್ ನಲ್ಲೂ ಸಹ ಇವತ್ತು ಈ ಹೋರಾಟ ನಡೀತಾ ಇದೆ. ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ. ಮೊನ್ನೆ ನಾಮಫಲಕದ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕದ ಎಲ್ಲ ಉದ್ಯಮದ ಮೇಲೆ ನಾಮಫಲಕದಲ್ಲಿ 60% ಕನ್ನಡದಲ್ಲಿ ನಾಮಫಲಕ ಹಾಕಬೇಕು ಅಂತ ಹೇಳಿ ಕಾಯ್ದೆ ಆಯ್ತಲ್ಲ, ಹಾಗೆ ಕರ್ನಾಟಕದಲ್ಲಿ ಎಲ್ಲ ಉದ್ಯಮಗಳಲ್ಲಿ 100%-100% 100%-100% ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು. ಮತ್ತೆ 80% ಶೇಕಡ 80% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಅದು ಕೇಂದ್ರದ ಉದ್ಯಮ ಇರಬಹುದು, ರಾಜ್ಯದ ಉದ್ಯಮ ಇರಬಹುದು, ಖಾಸಗಿ ಉದ್ಯಮ ಇರಬಹುದು, ಎಲ್ಲ ಉದ್ಯಮಗಳಲ್ಲಿ ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಬೇಕು. ಆ ಉದ್ಯೋಗ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ತಕ್ಷಣ ಒಂದು ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಾಯಿಸಿ 31 ಡಿಸ್ಟ್ರಿಕ್ಟ್ನಲ್ಲೂ ಜಿಲ್ಲೆಯಲ್ಲೂ ಸಹ ಇವತ್ತು ನಾವು ಒಂದು ದಿನ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಹೇಳಿ ಸರ್, ಈಗ ಕಾಯ್ದೆ ತಂದಿಲ್ಲ ಅಂದ್ರೆ ಸರ್ ಮುಂದಿನ ದಿನದಲ್ಲಿ ಇವತ್ತು ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದಲ್ಲಿ 2 ಮುಖ, ಒಂದು ಶಾಂತಿ ಮತ್ತೊಂದು ಕ್ರಾಂತಿ. ಈಗ ನಾವು ಶಾಂತಿ ರೀತಿಯಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನಿಂದ ಸರ್ಕಾರಕ್ಕೆ 1 ತಿಂಗಳು ಗಡುವು ಕೊಡ್ತೀವಿ. 1 ತಿಂಗಳು ಗಡುವಲ್ಲಿ ಸರ್ಕಾರ ಒಂದು ಕಾಯ್ದೆ ಮಾಡಿ ಕನ್ನಡಿಗರಿಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ಈ ಹೋರಾಟ ಕ್ರಾಂತಿಯ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಅದು ಆಗೋದು ಬೇಡ ಅನ್ನೋದಾದ್ರೆ ಕರ್ನಾಟಕ ಸರ್ಕಾರ ತಕ್ಷಣ ಈ ಕಾಯ್ದೆಯನ್ನ ಜಾರಿ ತರಲಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. 3 ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.